हेलो गाइस, वेलकम बैक अगेन। स्वागत है वीडियो के नम प्रीति कन्नड़ फ्रेंड्स लोग। सो निन्ने वीडियो माडक आगलिल्ल गाइस, सॉरी। ओके ना, केस इोद्रे स्वल्प कष्ट आगता है वीडियो माडक। कमेंट्स नोड़ता एलू कमेंट्स ओद्ता फ्री सिक्दा। सो वीडियो माडक आगिल्ल अंद्रे एनक्के अदु ಏನೇನೋ ಕಮೆಂಟ್ಗಳು, ನಮಗಿರೋದು ಕೆಲಸಗಳು, ಅದರಲ್ಲೂ ವೀಡಿಯೋ ಮಾಡಿಬಿಡ್ತಿದ್ದೀನಿ ಅಂದರೆ ನೋಡಿ ಖುಷಿ ಪಡೋದು ಬಿಟ್ಬಿಟ್ಟು ತಿಕ್ಕ ಎಲ್ಲ ಹರ್ಕೊತಾ ಇದ್ದಾರೆ ಕಮೆಂಟಲ್ಲಿ. ಸೊ ಬಿಡಿ, ಅದೇನು ಮಾಡೋಕ್ಕಾಗಲ್ಲ. ಸೊ ರೆಗ್ಯುಲರ್ಗೆ ನೋಡೋರಿಗೋಸ್ಕರ ವೀಡಿಯೋ ಮಾಡ್ತಾ ಇರೋದು. ಓಕೆನಾ? ಸೊ ಅದೆಲ್ಲ ಬಿಟ್ಟಾಕ್ಬಿಟ್ಟು ಚಾನಲ್ಗೆ ಯಾರು ಹೊಸಬ್ರು ಬರ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. 35K ಯೂಟ್ಯೂಬಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀರಾ. ಸೊ ಅದಕ್ಕೆ ಎಲ್ಲರಿಗೂ ಒಂದು ಸೆಕೆಂಡ್ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಬೇಗ 40Kನ ಕಂಪ್ಲೀಟ್ ಮಾಡೋಣ. ಸೊ ಅದು ಮಾಡ್ಕೊಡ್ತೀರಾ ಅಂತಲೂ ನನಗೆ ನಂಬಿಕೆ ಇದೆ. ಸೊ ಓಕೆ, ಕಂಪ್ಲೀಟ್ ಮಾಡ್ತೀರಾ, ಆದಷ್ಟು ಬೇಗ ಮಾಡಿಕೊಡಿ. ಏನಂದ್ರೆ ಇನ್ನೊಂದು 5,000 ಸಬ್ಸ್ಕ್ರೈಬರ್ಸು 40K ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ವೀಡಿಯೋ ರೆಗ್ಯುಲರಾಗಿ ಬಿಡ್ತಲ್ಲ, ಅದು ನನಗೂ ಗೊತ್ತು. ಅದು ನನ್ನ ಮಿಸ್ಟೇಕ್ ಅಂತ ಹೇಳೋಕ್ಕಿಂತ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗಿದ್ದಾವೆ ಅಷ್ಟೇ. ಓಕೆ, ನಮ್ಮ ಮಿಸ್ಟೇಕ್ ಅಂತ ಹೇಳೋಕ್ಕಿಂತ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗಿದ್ದಾವೆ. ಏನು ಅಂತಂದರೆ ಯೂಟ್ಯೂಬ್ ರೆವೆನ್ಯೂ ನಂಬ್ಕೊಂಡು ಇರೋಕ್ಕಾಗಲ್ಲ ನನ್ನ ಕೈಲಿ. ಓಕೆನಾ? ಯೂಟ್ಯೂಬಲ್ಲೇ ಬರುತ್ತೆ, ಯೂಟ್ಯೂಬಲ್ಲೇ ದುಡ್ಡು ಮಾಡ್ಕೊಂಡಿರ್ತೀನಿ, ಅದನ್ನು ನಂಬ್ಕೊಂಡು ಇರೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಬೇರೆ ಸೈಡ್ ಬಿಸ್ನೆಸ್ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ. ಓಕೆನಾ? ಪಾರ್ಟ್ ಟೈಮಲ್ಲಿ. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ಸೊ ಅದೆಲ್ಲ ಬಿಟ್ಟಾಕ್ಬಿಟ್ರು ಮೈನ್ ಟಾಪಿಕ್ ಕಡೆಗೆ ಹೋಗ್ಬಿಡೋಣ. ಸೊ ಇವಾಗ ಪಾರಿವಾಳ ಪಟಗಳು ಬೆಳವಣಿಗೆ ಮೇಲೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಓಕೆನಾ? ಸೊ ನಾನು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಹುಡುಕಿದ್ದೀನಿ ನಿಮಗೆ. ಇವಾಗ ಎಕ್ಸಾಂಪಲ್ ಅಂದರೆ ನಾನೇ ಕ್ರಿಯೇಟ್ ಮಾಡಿರೋದು ಅಂದ್ಕೊಳ್ಳಿ ಅದನ್ನ. ಅದು ಹಂಗಿರಲೇ, ಅದಿರಲಿ, ಆಮೇಲೆ ನೋಡ್ಕೊಳ್ಳೋಣ, ಎಲ್ಲರಿಗೂ ತೋರಿಸ್ಕೊಡೋಣ. ಏನು ಫಾಲ್ಟ್ ನಾವು ಮಾಡ್ತೀವಿ, ಅದರಿಂದ ಏನು ಹಾರ್ಮ್ ಆಗ್ತಾ ಇದೆ ಪಾರಿವಾಳದ ಪಟ್ಟಗಳಿಗೆ ಅಂತ. ಓಕೆನಾ? ಸೊ ಇವಾಗ ತುಂಬ ಜನ ಮೊದಲಿಗೆ ಹೇಳೋಕೆ ಇಷ್ಟಪಡೋದು, ತುಂಬ ಜನ ಏನು ಮಾಡ್ತಾರೆ ಅಂದರೆ ಕೆಲವೊಬ್ರಿಗೆ ಟೈಮ್ ಇರೋಲ್ಲ ಬಿಡಿ, ಅವರು ಕಡಲೆಗಳನ್ನ ಹೊಡೆಯಲ್ಲ, ಕಡಲೆಕಾಳು ಹೊಡೆಯಲ್ಲ, ಕಡಲೆ ಕ್ಲೀನಾಗಿ ರಾಗಿ ಎಲ್ಲ ತಿನ್ಸಕ್ಕೆ ಹೋಗಲ್ಲ, ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗಿ ಬಿಟ್ಬಿಟ್ಟಿರ್ತಾರೆ, ಅಪ್ಪ ಅಮ್ಮ ಹುಟ್ಟಿಸಿರ್ತೈತೆ ಅದು ಬೆಳೆಸ್ಕೊತೈತೆ ಬಿಡು ಅಂತ. ಸೊ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಅಂಥವ್ರು ಬರೀ ಪಟ್ಟ ಮಾಡಿಸ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಈ ಕಡೆ ಪಟ್ಟ ಮಾಡಿಸ್ಬಿಟ್ಟು ಅದನ್ನ ಬಿಡಬೇಕು, ಪಟ್ಟನ ಒಂದು ಸ್ವಲ್ಪ ಟೈಮ್ ನೋಡಬೇಕು ಪಟ್ಟದಲ್ಲಿ ಅನ್ನೋರು ಏನು ಮಾಡಬೇಕಂತಂದರೆ ಅದಕ್ಕೆ ಬೇಕಾದಂಥ ಫೀಡಿಂಗ್ ಅದನ್ನ ಕೊಡಲೇಬೇಕು. ಅದು ಕೊಡಲಿಲ್ಲ ಅಂದರೆ ಪಟ್ಟಾಗಿ ಏನು ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ವೀಡಿಯೋದಲ್ಲಿ ನಿಂಗಂಟ ಇರಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಏನಕ್ಕೆ ಪಾರಿವಾಳಗಳಿಗೆ ನಾವು ರೆಗ್ಯುಲರ್ ಫೀಡಿಂಗು ಮತ್ತು ಮಲ್ಟಿವಿಟಮಿನ್ಸ್ ಎಲ್ಲ ಕೊಡಬೇಕು ಅಂತ ಹೇಳ್ತೀವಿ ಅಂದ್ಬಿಟ್ಟು. ಸೊ ಅದ್ದು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಓಕೆನಾ? ಸೊ ನಿಮಗೆ ವಿತ್ ಎಕ್ಸಾಂಪಲ್ನ ನಾನು ತೋರಿಸ್ಕೊಡ್ತೀನಿ. ಓಕೆನಾ ಗೈಸ್? ಸುಮ್ಮನೆ ನಾನು ಹಂಗೆ ತೋರಿಸಲ್ಲ, ವಿತ್ ಎಕ್ಸಾಂಪಲ್ನ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಯಾವುದು ಎಷ್ಟು ವಯಸ್ಸಿಗೆ ದೊಡ್ಡದು, ಬಟ್ ಅದೇಂಗಿದೆ ಇದೇಂಗಿದೆ ಅಂತ. ಓಕೆನಾ? ನಮ್ಮ ಹತ್ರ ಎಕ್ಸಾಂಪಲ್ಗೆ ಇವಾಗ ಇದೊಂದು ಪಟ್ಟ ಇದೆ. ಓಕೆನಾ? ಇದೊಂದು ಪಟ್ಟ ಇದೆ ಎಕ್ಸಾಂಪಲ್ಗೆ, ಇನ್ನೊಂದು ಪಟ್ಟ ತಗೊಳ್ತಾ ಇದ್ದೀನಿ, ವೇಟ್ ಮಾಡಿ. ನೋಡಿ ಗೈಸ್, ಎಕ್ಸಾಂಪಲ್ಗೆ ನಮ್ಮ ಹತ್ರ ಇವಾಗ ಎರಡು ಪಟ್ಟಗಳಿದೆ. ಓಕೆನಾ? ನಿಂಬ ಶಿಷ್ಯ ಕಡೆಗೆ. ಓಕೆನಾ ಗೈಸ್? ಎಕ್ಸಾಂಪಲ್ಗೆ ನಮ್ಮ ಹತ್ರ ಎರಡು ಪಟ್ಟಗಳಿದೆ ಇವಾಗ. ಸೊ ಇವಾಗ ನೋಡಿ, ಪಟ್ಟಗಳ ಪೊಸಿಷನ್ನು ಅಥವಾ ಅದ ರೆಕ್ಕೆಗಳು, ಅದ್ರ ವಿಂಗ್ ಪ್ಯಾಟರ್ನ್ಗಳು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಇವಾಗ ನೋಡಿದವ್ರಿಗೆಲ್ಲ ಏನು ಅನಿಸ್ತಾ ಇದೆ ಅಂತಂದರೆ, ಇದು ದೊಡ್ಡ ಪಟ್ಟ ಅಲ್ವಾ? ನೋಡಿದವ್ರಿಗೆಲ್ಲರಿಗೂ ಅನಿಸ್ತಾ ಇರೋದು ಒಂದೇ, ಇದು ದೊಡ್ಡ ಪಟ್ಟ, ಇದು ಇನ್ನೂ ಚಿಕ್ಕ ಪಟ್ಟ, ಯಾವ ಇವಾಗ ಒಂದು ತಿಂಗಳಾಗಿರ್ಬೇಕೇನೋ ಅಂತ ಅಂದ್ಕೊಂಡಿರ್ತೀರ ಎಲ್ಲರೂ. ಆಬ್ವಿಯಸ್ಲಿ ನನಗೂ ಹಂಗೆ ಅನ್ಸೋದು. ಓಕೆನಾ? ಇದ್ರ ಸೈಜ್ ನೋಡಿ, ಇದ್ರ ಸೈಜ್ ನೋಡಿ, ಇದು ಹೆಂಗಿದೆ, ರೆಕ್ಕೆಗಳು ಪುಕ್ಕಗಳೆಲ್ಲ, ಇದ್ರ ರೆಕ್ಕೆ ಪುಕ್ಕಗಳೆಲ್ಲ ಹೆಂಗಿದೆ ಅಂತ ನೋಡಿ. ಇದು ನಾನೇ ಕಿತ್ಕೊಟ್ಟಿದ್ದೀನಿ ಸ್ವಲ್ಪ. ಓಕೆನಾ? ನೋಡಿ ಎರಡು ಹೆಂಗಿದೆ ಅಂತ. ಸೊ ಇದು ಪಟ್ಟ ನನಗೆ ಇದು ಯಾವುದ್ರದ್ದು ಗೊತ್ತಾ? ನನ್ನ ಹತ್ರ ಒಂದು ಬೂರಿ ಗಂಡಿತ್ತು, ಅದು ಮಾರ್ಬಿಟ್ಟೆ ಗೊತ್ತಿರುತ್ತೆ. ಸೊ ಅದರಲ್ಲಾಗಿರೋ ಪಟ್ಟ ಚೆನ್ನಾಗಿ ಬಂದೈತೆ, ಪರವಾಗಿಲ್ಲ, ದೊಡ್ಡದಾದ್ಮೇಲೆ ನೋಡಬೇಕದನ್ನ. ಸೊ ಇವಾಗ ಇದರಲ್ಲಿ ಆಗಿರೋಂಥ ಡಿಫ್ರೆನ್ಸ್ ಏನು ಗೊತ್ತಾ ನಿಮಗೆ? ಇದರಲ್ಲಾಗಿರೋಂಥ ಮೈನ್ ಡಿಫ್ರೆನ್ಸ್ ಏನು ಗೊತ್ತಾ? ಸೊ ಈ ಪಟ್ಟಾಗ ಬಂದುಬಿಟ್ಟು ಬರೀ ರಾಗಿ. ಓಕೆನಾ? ಇದು ಬೇಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು, ಅದಾಗದೇ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಸೊ ಅದರಿಂದ ನಾನು ಅದಕ್ಕೆ ಬರೀ ರಾಗಿ ಹಾಕ್ಕೊಂಡೆ ಬಂದೆ, ಯಾಕಂತಂದರೆ ನಾನು ತೋರಿಸ್ಬೇಕು ಅಂದ್ಬಿಟ್ಟೇ ಮಾಡ್ಕೊಂಬಂದಿದ್ದು. ಓಕೆನಾ? ಬರೀ ರಾಗಿ ಹಾಕ್ಕೊಂಬಂದೆ. ಈ ಪಟ್ಟಾಗೆ ಇಷ್ಟು ದೊಡ್ಡದಾಗಿದ್ರು ನಾನು ಇದಕ್ಕೆ ಕಡಲೆ ತಿನ್ನಿಸ್ತೀನಿ, ಇನ್ನೂ ಇವಾಗಲೂ ತಿನ್ನಿಸ್ಬೇಕು. ಓಕೆನಾ? ಇನ್ನೂ ಕಡಲೆ ನೆನೆಸಿಕ್ಕಿದ್ದೀನಿ, ಇವಾಗಲೂ ತಿನ್ನಿಸ್ಬೇಕು. ಬಟ್ ಇದರಲ್ಲಿ ಡಿಫ್ರೆನ್ಸ್ ನಿಮ್ಗೇನು ಕಾಣಿಸ್ತಾ ಇದೆ ಅಂತಂದರೆ, ಈ ಪಟ್ಟ ದೊಡ್ಡದು, ಈ ಪಟ್ಟ ಚಿಕ್ಕದು, ಮತ್ತು ಈ ಪಟ್ಟಾಗೆ ರೆಕ್ಕೆಗಳು ಪುಕ್ಕಗಳು ತುಂಬ ಚೆನ್ನಾಗಿ ಬಂದೈತೆ, ಈ ಪಟ್ಟಾಗೆ ರೆಕ್ಕೆ ಪುಕ್ಕಗಳು ಚೆನ್ನಾಗಿ ಬಂದಿಲ್ಲ. ನಿಮ್ಮ ಇದರಲ್ಲೇ ಡಿಫ್ರೆನ್ಸ್ನ ಕಂಡುಹಿಡ್ಕೊಳ್ಳಿ. ಓಕೆನಾ? ಇದಕ್ಕೆ ಡೈಲಿ ಒನ್ ಟೈಮ್ ರಾಗಿ ಕೊಡ್ತೀನಿ, ಒನ್ ಟೈಮ್ ರಾಗಿ ತಿನ್ನಿಸ್ತೀನಿ, ಒನ್ ಟೈಮು ಕಡಲೆಕಾಳು. ಓಕೆನಾ? ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಬರೀ ರಾಗಿ, ಅದು ಯಾವಾಗ ತಿನ್ನುತ್ತೋ ಬಿಡಲಿ, ಅದಕ್ಕೆ ಬಿಟ್ಟಿದ್ದೀವಿ. ಓಕೆನಾ? ಅದು ಯಾವಾಗ ಬೇಕು ಅವಾಗ ರಾಗಿ ತಿನ್ನುತ್ತೆ, ಅದು ಯಾವಾಗ ಬೇಕು ಅವಾಗ ಸುಮ್ಮನೆ ಇರುತ್ತೆ. ಓಕೆನಾ? ಸೊ ಅದರಿಂದ ಏನಾಗೈತೆ, ಈ ಪಟ್ಟ ಫುಲ್ ಚಿಕಲಾಗೈತೆ. ಇವಾಗ ಸ್ವಲ್ಪ ಇದಾಗೈತೆ ಅಷ್ಟೇ. ಏನಂತಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಅಂದರೆ ಒಂದು ವಾರದಿಂದ ನಾನು ಕಡಲೆ ಕೊಡ್ತಾಯಿದ್ದೀನಿ ಅದಕ್ಕೆ. ಬಟ್ ಇದು ಪಟ್ಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ?
ಸೊ ಇದು ಮೇನ್ ಮಿಸ್ಟೇಕ್ ನೀವು ಮಾಡೋವಂಥದ್ದು. ಪಟ್ಟಗಳಿಗೆ ಕಡಲೆ ಕೊಡೋದು ಅಥವಾ ಮಲ್ಟಿವಿಟಮಿನ್ಸ್ ಕೊಡೋದ್ರಲ್ಲಿ ಸೋಂಬೇರಿತನ ಮಾಡಿದ್ರೆ ಪಟ್ಟಗಳು ಈ ಥರ ಆಗುತ್ತೆ ಅಂತ ನಾನು ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾರ್ಯಾರೆಲ್ಲ ಮಾಡ್ತಿಲ್ಲ ದಯವಿಟ್ಟು ಇವತ್ತಿಂದ ಮಾಡ್ಕೊಳ್ಳಿ. ಪಟ್ಟಗಳು ಚೆನ್ನಾಗಿ ಹೆಲ್ತಿಯಾಗಿರಬೇಕು ಅಂತಂದರೆ ದಯವಿಟ್ಟು ಅದಕ್ಕೆ ಕಡಲೆಕಾಳಾಗಿರ್ಬೋದು, ಏನು ಒಂದು ಇಡೀ ಕಡಲೆಕಾಳನ್ನ ಒಂದು ಇವಾಗ ಮೇವಾಕಿ ಮುಗೀತ ನಿಮ್ಮದು, ಬೆಳಗ್ಗೆ ಮೇವಾಕಿ ಮುಗೀತ, ಇಲ್ಲ ಸಂಜೆ ಒಂದೇ ಟೈಮ್ ಮೇವಾಕ್ತೀರ, ಸಂಜೆ ನೆನೆಸಾಕಿ ನಾಳೆ ಬೆಳಗ್ಗೆ ಬಂದು ತಿನ್ನಿಸಿ. ಇಲ್ಲಾಂದರೆ ಇವಾಗ ಬೆಳಗ್ಗೆ ಮೇವಾಕ್ಬಿಡಿ, ಸಂಜೆ ಬಂದು ತಿನ್ನಿಸಿ, ಆ ಬೆಳಗ್ಗೆ ನೆನೆಸಾಕ್ಬಿಟ್ಟು ಸಂಜೆ ಬಂದು ತಿನ್ನಿಸಿ, ಇಲ್ಲ ಅದ್ರ ನೆಕ್ಸ್ಟ್ ದಿನ ಬಂದು ತಿನ್ನಿಸಿ. ಆ ಥರ ಮಾಡಿ ಏನೂ ಆಗೋಲ್ಲ, ಓಕೆನಾ? ಒಂದು 40 ಅಲ್ವ 20 ಕಡಲೆಕಾಳನ್ನು ತಿನ್ನಿಸಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅದ್ರ ಪಟ್ಟದಲ್ಲಿ. ಅಂದರೆ ಅದರ ಬಾಡಿ ಪ್ಯಾಟರ್ನ್ ಆಗಿರ್ಬೋದು ಇತ್ಯಾದಿ ಅಕ್ಕಿಗಳಲ್ಲಿ ತುಂಬ ಸೈಜ್ ಬರುತ್ತೆ, ಓಕೆನಾ? ಸೊ ಅದರಿಂದ ಹೇಳ್ತಾ ಇರೋದು ಮೇನು ಪಟ್ಟಗಳಿಗೆ ಕಡಲೆಕಾಳಂತ ಅನ್ನೋದು, ಮತ್ತು ಕಡಲೆ ಬೀಜ ಶೇಂಗಾ ಅಂತಾರಲ್ವ, ಆ ಶೇಂಗಾ ಎಲ್ಲ ತಿನ್ನಿಸಿ ಚೆನ್ನಾಗಿ ಮಲ್ಟಿವಿಟಮಿನ್ಸ್ ಎಲ್ಲ ತಿನ್ನಿಸಿ. ಇದು ಪಟ್ಟ ನೋಡಿ ಇವಾಗ ಸ್ವಲ್ಪ ದೊಡ್ಡದಾಗೈತೆ ಅಷ್ಟೇ, ಮುಂಚೆ ತುಂಬ ಅಂದರೆ ತುಂಬ ಸಣ್ಣ ಆಯಿತು ಗೈಸ್. ಇದು ಪಟ್ಟ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಸಣ್ಣ ಆಯಿತು ಇದು ಪಟ್ಟ. ಇವಾಗ ಸ್ವಲ್ಪ ಪರವಾಗಿಲ್ಲ, ಒಂದು ರೇಂಜಿಗೆ ಆಗೈತೆ, ಚೆನ್ನಾಗಿ ಬಂದೈತೆ. ದೊಡ್ಡದಾದರೆ ನನಗನ್ಸಂಗೆ ಒಳ್ಳೆ ಲುಕ್ ಬರುತ್ತೆ ಗೈಸ್ ಪಟ್ಟಾಗೆ. ನೋಡಿ ಇವಾಗಲೇ ಹೆಂಗೆ ನಿಂತ್ಕೊಂಡೈತೆ ಅದು, ಇವಾಗಲೇ ನೋಡಿ ಅದು ಹೆಂಗೆ ನಿಂತ್ಕೊಂಡೈತೆ, ನೋಡಿ ಹೆಂಗೆ ನಿಂತ್ಕೊಂಡೈತೆ ಇವಾಗಲೇ. ಇನ್ನೂ ದೊಡ್ಡದಾದರೆ ಒಳ್ಳೆ ಲುಕ್ ಬರುತ್ತೆ ಗೈಸ್ ಈ ಪಟ್ಟಾಗೆ ನನಗನ್ಸಂಗೆ, ಓಕೆನಾ? ನೋಡಿದ್ರಿ ಅಲ್ವಾ? ಸೊ ಇದಿಷ್ಟು ಬರೀ ನೀವು ಪಟ್ಟಾಗಳಲ್ಲಿ ಬರೀ ಒಂದು ಚೂರು ಡಿಫ್ರೆನ್ಸ್ ಮಾಡಿದ್ರೆ, ಒಂದು ಕಡಲೆ ಕೊಡಿ ಒಂದು ರಾಗಿ ಕೊಡಿ, ಇಷ್ಟೇ ಇಷ್ಟು ಡಿಫ್ರೆನ್ಸ್ ಮಾಡಿದ್ರೇನು ಯಾವ ರೇಂಜಿಗೆ ಎಫೆಕ್ಟ್ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಾಯಿತು. ಬಟ್ ನಿಮಗೆ ಇನ್ನೊಂದು, ನಿಮಗೆ ಏಜ್ ಹೇಳಲಿಲ್ಲ ನಾನು, ಓಕೆನಾ? ಅದು ಏಜ್ ಬಂದ್ಬಿಟ್ಟು ಈ ಪಟ್ಟ ಆ ಪಟ್ಟ ಈ ಪಟ್ಟ ಏಜ್ ಇದ್ದಾಗ ಇದಕ್ಕಿಂತ ಅದಕ್ಕೆ 1 ಡಿಫ್ರೆನ್ಸ್ ಐತೆ ಗೈಸ್, 1 ಡಿಫ್ರೆನ್ಸು. ಆ ಪಟ್ಟ ತಿನ್ನಕ್ಕೆ ಸ್ಟಾರ್ಟ್ ಮಾಡಿತ್ತು, ಈ ಪಟ್ಟ ಯಾವ ಥರ ಇದ್ದಾಗ ಗೊತ್ತಾ? ಪಟ್ಟ ಈ ಥರ ಇದ್ದಾಗ ಅದೇ ತೋರಿಸೋದಲ್ವ, ಫುಲ್ ಕೂದಲೆಲ್ಲ ಬೆಳೆದೈತಲ್ಲ ಧೂಮ ಪಟ್ಟ, ಕೂದಲೆಲ್ಲ ಬೆಳಿಬೇಕಾದ್ರೆ ಅದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತು, ಓಕೆನಾ? ಅಲ್ಗಲ್ಗೆ ಎಷ್ಟು ಬರುತ್ತೆ ಗೊತ್ತಾ? 1.5 ಡಿಫ್ರೆನ್ಸ್ ಬರುತ್ತೆ, 1.5 ಡಿಫ್ರೆನ್ಸು. ಬರೀ ನಿಮಗೆ ಕಡಲೆಕಾಳಲ್ಲೇ ಅದು ಮೈ ತೋರಿಸ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಕಡಲೆಕಾಳು ಪಟ್ಟಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಬಿಲ್ಡ್ ಇದೆ ಅಂದ್ಬಿಟ್ಟು, ಓಕೆನಾ? ಕಡಲೆಕಾಳನ್ನ ಮಿಸ್ ಮಾಡ್ದಂಗೆ ಕೊಡಿ ಪಟ್ಟಗಳಿಗೆ, ಓಕೆನಾ? ಒಂದು ಒಂದು ಟೈಮ್ ಕಡಲೆಕಾಳು ಕೊಟ್ಟರೆ ಯಾರಿಗೇನು ಲಾಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ನಿಮಗೆ ಒಂದು ಇಂಟರ್ವ್ಯೂ ತರ್ತೀನಿ, ನಾನು ಇಂಟರ್ವ್ಯೂ ತರ್ತೀನಿ, ಒಬ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ, ಓಕೆನಾ? ಅವರು ಟೂರ್ನಮೆಂಟ್ ಬಿಟ್ಟಿದ್ರೆ ಈ ಸಲ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಕೊಟ್ಟರೆ ನಾನು ಆದಷ್ಟು ಬೇಗ ತರ್ತೀನಿ, ಯಾಕಂದರೆ ನನಗೆ ಮಾಡ್ಬೋದು ಬಟ್ ನನಗೆ ಓಡಾಡ್ಕೊಂಡು ಕೇಳ್ಕೊಂಡು ಮಾಡ್ಕೊಂಡು ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಅದರಿಂದ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇನ್ಫಾರ್ಮೇಟಿವ್ ವೀಡಿಯೋಸ್ ನಾನು ಆದಷ್ಟು ತರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ತರ್ತಾ ಇದ್ದೀನಿ ಕೂಡ. ಸೊ ಇನ್ನಷ್ಟು ವೀಡಿಯೋಸ್ನ ನಾನು ನಿಮ್ಗೆ ಆದಷ್ಟು ಬೇಗ ತಲುಪಿಸ್ತೀನಿ. ಸೊ ಸದ್ಯಕ್ಕೆ ಈ ವೀಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಬರೀ ಕಡಲೆಕಾಳಿಂದ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ. ಸೊ ಕಡಲೆಕಾಳನ್ನ ಮರಿದಂಗೆ ಕೊಡಿ ನಿಮ್ಮ ಪಟಗಳಿಗೆ. ಸೊ ಎಲ್ಲರ ಪಟಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಕೊಂತ ಸಿಗೋಣ ಗೈಸ್. ಹಾಗಾದರೆ ನಾವು ಮುಂದಿನ ವೀಡಿಯೋದಲ್ಲಿ ಮುಂದೆ ಯಾವ ವೀಡಿಯೋ ಬೇಕು ಅಂತ ಒಂದೇ ಒಂದು ಕಮೆಂಟ್ ಮಾಡಿ, ಓಕೆನಾ? ಈ ವೀಡಿಯೋಗೆ ಯಾವ ಕಮೆಂಟ್ ಮಾಡ್ತೀರೋ ಆ ವೀಡಿಯೋ ನೆಕ್ಸ್ಟ್ ತರ್ತೀನಿ. ಬೇಗ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗ್ಬಿಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.